ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಮೂರು ಮುಯಿ ತೀರಿಸುವ ದಿನದ ಅಗತ್ಯತೆ ಮತ್ತು ನ್ಯಾಯ ವಿಚಾರಣೆ ಪುಟ ಇಪ್ಪತ್ತಾರು ನಮ್ಮ ಪ್ರಸ್ತುತ ನಾಗರಿಕತೆಯ ಅನೇಕ ಅನುಕೂಲಗಳು ಸವಲತ್ತುಗಳು ಹಿಂದಿನ ಜನಾಂಗದವರು ಅನುಭವ ಪೂರಕವಾಗಿ ಪಡೆದ ಪಾಠಗಳನ್ನು ಅನ್ವಯಿಸಿಕೊಳ್ಳುವುದರಿಂದ ಬಂದವುಗಳಾಗಿವೆ ಮುದ್ರಣಾ ಕಲೆಯು ಈ ಪಾಠಗಳನ್ನು ಪ್ರತಿಯೊಬ್ಬರ ವ್ಯಾಪ್ತಿಯೊಳಗೆ ತಂದಿದೆ ಪ್ರಸ್ತುತ ಜನಾಂಗವು ಈ ಒಂದು ಅಂಶದಲ್ಲಿಯೇ ಎಲ್ಲ ರೀತಿಯ ಹೆಚ್ಚು ಅನುಕೂಲತೆಗಳನ್ನು ಹೊಂದಿದೆ ಶೇಖರಣೆಗೊಂಡ ಹಿಂದಿನ ಎಲ್ಲ ತಿಳುವಳಿಕೆ ಮತ್ತು ಅನುಭವವು ಅದರ ಸ್ವಂತಕ್ಕೆ ಕೂಡಿಕೊಂಡಿವೆ ಆದರೆ ಮನುಷ್ಯರು ಅಧ್ಯಯನ ಮಾಡಬೇಕಾದ ಮತ್ತು ಕಲಿಯಬೇಕಾದ ಮಹಾನ್ ನೈತಿಕ ಪಾಠಗಳನ್ನು ಸಾರ್ವಜನಿಕರ ಗಮನಕ್ಕೆ ಬಲವಂತವಾಗಿ ಒತ್ತಾಯಿಸಿದರೂ ಸಹ ಸಾಮಾನ್ಯವಾಗಿ ನಿರ್ಲಕ್ಷಿಸಲಾಗಿದೆ ನೀತಿವಂತಿಕೆಗೆ ಬಾಗಿರುವ ಹಾಗೂ ಆಲೋಚಿಸುವ ಮನಸ್ಸುಳ್ಳವರಿಗೆ ಚರಿತ್ರೆಯಲ್ಲಿ ಅಂತಹ ಪಾಠಗಳು ಬಹಳಷ್ಟಿವೆ ಪ್ರಸ್ತುತ ದಿನದ ಮನುಷ್ಯರು ಹಿಂದಿನ ಜನಾಂಗದವರಿಗಿಂತ ಹೆಚ್ಚಾಗಿ ಅಂತಹ ಪಾಠಗಳನ್ನು ಬಹಳಷ್ಟು ಹೊಂದಿದ್ದಾರೆ ಆಲೋಚಿಸುವ ಮನಸ್ಸುಗಳು ಸಮಯದಿಂದ ಸಮಯಕ್ಕೆ ಈ ಆಲೋಚನೆಯ ಸತ್ಯವನ್ನು ಗಮನಿಸಿದ್ದಾರೆ ಈ ರೀತಿಯಾಗಿ ಪ್ರೊಫೆಸರ್ ಫಿಶರ್ ಎಂಬುವವರು ಚಕ್ರವರ್ತಿಗಳ ಏಳಿಗೆ ಪ್ರಗತಿ ಮತ್ತು ಪತನದ ತನ್ನ ವಿವರಗಳನ್ನು ಪ್ರಸ್ತಾಪನೆ ಮಾಡಿ ಮಾನವ ಘಟನೆಗಳ ಅನುಕ್ರಮದಲ್ಲಿ ಆಳ್ವಿಕೆ ಇದೆ ಎಂದು ಗಮನಿಸಿ ಸಂಗತಿಗಳಿಂದ ಒಂದು ದೃಢ ನಿಶ್ಚಯವೆಂದು ಪ್ರಾಮಾಣೀಕರಿಸಲ್ಪಟ್ಟಿದೆ ಘಟನೆಗಳು ಅವುಗಳಿಗೆ ಕಾರಣವಾಗುವ ಪೂರ್ವವರ್ತಿಗಳಿಂದ ವಿಘಟಿತವಾಗುವುದಿಲ್ಲ ಅವುಗಳು ಹಿಂದಿನ ಕಾಲದ ನೈಸರ್ಗಿಕ ಸಮಸ್ಯೆಗಳೆಂದು ಗ್ರಹಿಸಲಾಗಿದೆ ಹಿಂದಿನ ಸಂಗತಿಗಳು ಅವುಗಳನ್ನು ಪೂರ್ವ ಛಾಯೆಯನ್ನಾಗಿಸಿವೆ ಇದು ಖಂಡಿತವಾಗಿಯೂ ಸತ್ಯವಾಗಿ ಕಾರಣ ಮತ್ತು ಪರಿಣಾಮ ನಿಯಮಗಳು ಇತಿಹಾಸದ ಪುಟಗಳ ಮೇಲಿಗಿಂತ ಬೇರೆಲ್ಲೂ ಪ್ರಮುಖವಾಗಿ ಗುರುತಿಸಲ್ಪಟ್ಟಿಲ್ಲ ದೇವರ ನಿಯಮವಾಗಿರುವ ಈ ನಿಯಮದ ಪ್ರಕಾರ ಹಿಂದೆ ಬಿತ್ತಲ್ಪಟ್ಟ ಬೀಜಗಳು ಅವಶ್ಯವಾಗಿ ಅಂಕುರಿಸುತ್ತಿವೆ ಬೆಳೆದು ಫಲಗಳನ್ನು ಬಿಡುತ್ತಿವೆ ಒಂದು ಸಮಯದಲ್ಲಿ ಸುಗ್ಗಿಯು ಅನಿವಾರ್ಯವಾಗುತ್ತದೆ ಎರಡನೇ ಸಂಪುಟದಲ್ಲಿ ನಾವು ಸುವಾರ್ತಾ ಕಾಲದ ಸುಗ್ಗಿಯು ಈಗಾಗಲೇ ಬಂದಿದೆ ಎಂಬುದನ್ನು ತೋರಿಸಿದ್ದೇವೆ ಅದು ಸುಗ್ಗಿಯ ಕರ್ತನ ಪ್ರತ್ಯಕ್ಷತೆಯಾಗುವ ಉಚಿತ ಸಮಯವಾಗಿದ್ದ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ಪ್ರಾರಂಭಗೊಂಡಿದೆ ಮತ್ತು ಆಗ ಅಂದಿನಿಂದ ಮಹಾ ಸುಗ್ಗಿಯ ಕಾರ್ಯವು ಪ್ರಗತಿಯಲ್ಲಿರುವಾಗ ನಾವೀಗ ತ್ವರಿತವಾಗಿ ಸುವಾರ್ಥ ಯುಗದ ಇತ್ತೀಚಿನ ತುದಿಯಲ್ಲಿದ್ದೇವೆ ಆಗ ಹಣಜಿಗಳ ಸುಡುವಿಕೆಯು ಮತ್ತು ಪೂರ್ಣವಾಗಿ ಮಾಗಿದ ಭೂಲೋಕದ ದ್ರಾಕ್ಷಿಯ ಗೊಂಚಲುಗಳು ಅಂದರೆ ಸುಳ್ಳು ದ್ರಾಕ್ಷಿ ಬಳ್ಳಿಯಾದ ಬಾಬೇಲಿನ ಪಕ್ವಗೊಂಡ ಹಣ್ಣುಗಳು ತುಳಿತಕ್ಕೆ ಶೇಖರಣೆಯು ಉಚಿತ ಕಾಲವಾಗುತ್ತದೆ ಪ್ರಕಟಣೆ ಹದಿನಾಲ್ಕು ಹದಿನೆಂಟರಿಂದ ಇಪ್ಪತ್ತು ವಚನಗಳು ಮುಂದಿನ ಶೀರ್ಷಿಕೆ ಕ್ರೈಸ್ತ ಪ್ರಪಂಚದ ಜವಾಬ್ದಾರಿಗಳು ಮತ್ತು ಅವುಗಳ ಬಗ್ಗೆ ಆಕೆಯ ಮನೋವೃತ್ತಿಯು ದ ರೆಸ್ಪಾನ್ಸಿಬಿಲಿಟಿ ಆಫ್ ಕ್ರೈಸ್ಟೆಂಡೊಮ್ ಆ್ಯಂಡ್ ಹರ್ ಆಟಿಟ್ಯೂಡ್ ಟುವರ್ಡ್ಸ್ ದ್ಯಾಮ್ ಬಾಬೇಲು ಕ್ರೈಸ್ತ ಪ್ರಪಂಚ ಇವುಗಳು ದೀರ್ಘಕಾಲ ಅಧಿಕಾರದ ಉಮೇದುವಾರಿಕೆಯನ್ನು ಹೊಂದಿತ್ತು ಮತ್ತು ಅವರುಗಳಿಗೆ ನೀತಿವಂತಿಕೆಯನ್ನು ಕಲಿತುಕೊಳ್ಳಲು ಮತ್ತು ಅಭ್ಯಾಸ ಮಾಡಲು ಅನೇಕ ಅವಕಾಶಗಳಿದ್ದವು ಮಾತ್ರವಲ್ಲದೆ ಅವರಿಗೆ ಬರಲಿರುವ ತೀರ್ಪಿನ ಬಗ್ಗೆ ಅನೇಕ ಎಚ್ಚರಿಕೆಗಳನ್ನೂ ನೀಡಲಾಗಿತ್ತು ಈ ಸುವಾರ್ಥ ಯುಗದಲ್ಲೆಲ್ಲ ಆಕೆಯ ಮಧ್ಯೆ ದೇವರ ಸಂತರುಗಳು ದೈವ ಭಕ್ತರುಗಳು ಸ್ವಾರ್ಥ ತ್ಯಾಗಿಗಳು ಕ್ರಿಸ್ತನ ರೀತಿಯ ಪುರುಷರು ಮತ್ತು ಸ್ತ್ರೀಯರು ಭೂಮಿಯ ಉಪ್ಪಿನಂತೆ ಇದ್ದರು ಆಕೆಯು ಅವರ ತುಟಿಗಳ ಮೂಲಕ ರಕ್ಷಣಾ ಸಂದೇಶಗಳನ್ನು ಕೇಳಿಸಿಕೊಂಡಿದ್ದಳು ಸತ್ಯವು ಮತ್ತು ನೀತಿವಂತಿಕೆಯ ತತ್ವಗಳು ಅವರ ಜೀವದಲ್ಲಿ ಮಾದರಿಯಾಗಿರುವುದನ್ನು ನೋಡಿದ್ದಳು ಮತ್ತು ಅದರಿಂದ ನೀತಿವಂತಿಕೆಯ ಮತ್ತು ಬರಲಿರುವ ನ್ಯಾಯ ತೀರ್ಪಿನ ಕಾರಣಗಳನ್ನು ಕೇಳಿಸಿಕೊಂಡಿದ್ದಳು ಆದರೆ ಆಕೆಯು ದೇವರ ಈ ಜೀವಂತ ಪತ್ರಗಳನ್ನು ಅಗೌರವಿಸುತ್ತಿದ್ದಳು ಅಷ್ಟು ಮಾತ್ರವಲ್ಲ ಆಕೆಯ ಕ್ರೈಸ್ತ ದೇಶಗಳವರು ಎಂದು ಹೇಳಿಕೊಳ್ಳುವವರು ಲಾಭ ಹೊಂದಿಕೊಳ್ಳುವ ದುರಾಸೆಯಿಂದ ಅನ್ಯ ಜನರ ಮಧ್ಯದಲ್ಲಿ ವಿಚಿತ್ರ ಸರಕು ಸಾಗಾಟನೆಯುಳ್ಳ ಮತ್ತು ಇತರೆ ನಾಗರಿಕ ಕೆಡಕುಗಳುಳ್ಳ ಕ್ರೈಸ್ತ ಮಿಷನರಿಗಳನ್ನು ಅನುಸರಿಸಿ ಕ್ರಿಸ್ತನ ಹೆಸರಿನ ಮೇಲೆ ನಿಂದನೆಯನ್ನು ತಂದಿದ್ದರು ಮತ್ತು ಆಕೆಯ ಮಧ್ಯದಲ್ಲಿ ಮತ್ತು ಆಕೆಯ ಅಧಿಕಾರದಿಂದ ಪರಲೋಕದ ನಿಜವಾದ ಭ್ರೂಣ ರಾಜ್ಯವು ಅಂದರೆ ಪರಲೋಕದಲ್ಲಿ ಹೆಸರು ಬರೆಯಲ್ಪಟ್ಟ ಸಂತರುಗಳನ್ನು ಮಾತ್ರವೇ ಒಳಗೊಂಡಿದ್ದು ಹಿಂಸೆಯನ್ನು ಅನುಭವಿಸಿತು ಆಕೆಯು ಅವರನ್ನು ದ್ವೇಷಿಸಿ ಅವರಿಗೆ ಮರಣದ ವರವಿಗೆ ಶಿಕ್ಷೆಗಳನ್ನು ನೀಡಿತು ಹೀಗಾಗಿ ಅವರಲ್ಲಿ ಸಹಸ್ರಾರು ಮಂದಿ ಶತಮಾನ ಕಾಲವೆಲ್ಲ ಅವಳ ಕಟ್ಟಳೆಗಳ ಮೂಲಕ ಅವರ ಸಾಕ್ಷಿಗಳಿಗೆ ತಮ್ಮ ರಕ್ತದ ಮುದ್ರೆ ಹಾಕಿದರು